ಏನು ಶಾಸಕರ ಯಾರು ಶಾಸಕರು ಬಂದ್ರು ಅವ್ರಿಗೆ ಕೇಳೋರು ಕೇಳೋಲ್ಲ. ಯಾವ ಶಾಸಕರಿದ್ರು ಅವ್ರು ನಡ್ಸೋಂಗೆ ನಡೆಸೋರು, ಅವ್ರು ನಮ್ಗಿಂತ ಪವರ್ಫುಲ್ ಇರ್ತಾರೆ. ಅವ್ರು ಯಾವ ಸರ್ಕಾರ ಬಂದರೂ ಹಂಗೆ ಇರ್ತಾರ, ಅವ್ರ ಯಾವ ಮಂತ್ರಿ ಬಂದರೂ ಹಂಗೆ ಇರ್ತಾರೆ. ಇಬ್ಬರು ಬೋರ್ಡ್ ಚೇಂಜ್ ಆಗ್ತಾ, ಬಿ ಜೆ ಪಿ ಚೇಂಜ್ ಆಯಿತು, ಕಾಂಗ್ರೆಸ್ ಚೇಂಜ್ ಆಯಿತು, ಬೋರ್ಡ್ ಚೇಂಜ್ ಆಗಿದೆ ಅಷ್ಟೇ ಹೊರತಾಗಿ ಅವ್ರ ಮನಸ್ಥಿತಿ ಚೇಂಜ್ ಆಗೋಲ್ಲ. ಹಂಗೆ ಇರ್ತಾರ ಅವ್ರ, ಎಲ್ಲಾರು ವಸೂಲಿ ಹೆಚ್ಚಿರ್ತಾರ, ಅವ್ರ ಎತ್ತರ ಬಂದಿರ್ತಾರ, ಏನೇನಾರು ವಸೂಲಿ ತಂದಿರ್ತಾರ, ಮತ್ತು ಅಲ್ಲೇ ಉಳಿತಾರ. ಇದೊಂದು ಸಾರಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡೋಕೆ ಹೋದಾಗ ಭಾಳ ಸಮಸ್ಯೆ ಆಗ್ತೈತಿ. ಹೀಗಾಗಿ ನಾವು ಇಲ್ಲೇ ಇರ್ತೀವನ್ನೋ ಭಾವನೆ ಎಲ್ಲರಿಗೂ ಆಗ್ತೈತೆ. ಸೊ ಇದ್ರೊಳಗೆ ಅಂಥವ್ರಿದ್ರೆ ಭಾಳ ದೂರ ದೂರ ಹಾಕಿ ಕೆಲಸ ತಗೋಬೇಕು. ಅವ್ರು ಬೆಳಿಗ್ಗೆ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಅದು ಎಲ್ಲ ಸ್ವಚ್ಛ ಮಾಡ್ತಾವ, ಅಂಥವ್ರದ ಪಗಾರ ಇಟ್ಕೊಂಡು ಕೊಡ್ತಾರೆ. ಇನ್ನವರಿಗೆ ಪೌರ ಕಾರ್ಮಿಕರ ವೇತನ ಕೂಡ ಆಗಿಲ್ಲ ಸರ್. ಇಲ್ಲ, ಮನುಷ್ಯ ಬಂದಿದ್ದು ಕೇಳಿದಾಗ ಪೇಮೆಂಟ್ ಮಾಡಿದ್ ಅಂತ ಹೇಳಿದಾರ, ಘೋಷಣೆ ಮಾಡಿದ ಅಂತ ಹೇಳಾರ. ಎರಡು ಮಂತ್ ಪೆಂಡಿಂಗ್ ಏನಾಯ್ತು ಕೊಟ್ಟಿದಾರ ಅಂತ ಹೇಳಿದಾರ. ಮಣ್ಣಿದ್ದು ಯಾರೋ ಬಂದಿದ್ರು ಅಂತ ಹೇಳಿದ್ರು, ವಿಷಯ ಕೇಳಿದ್ವಿ. ಮುಂದಿನ ವಾರನಾಗ ಒಂದು ಸಾರಿ ಸಭೆ ಮಾಡ್ತಾರೆ ಅಲ್ಲೇ. ಅದು ಈಗ ಇವತ್ತಿಂದ ಅಲ್ಲ, ಸಿಸ್ಟಮ್ ಹಂಗಿದೆ. ಸಿಸ್ಟಮ್ ನಮ್ಗಿಂತ ಸ್ಟ್ರಾಂಗ್ ಇದೆ, ಸರ್ಕಾರಕ್ಕಿಂತಲೂ ಸಿಸ್ಟಮ್ ಸ್ಟ್ರಾಂಗ್ ಇದೆ. ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಇದೆ, ಅದು ಹೇಳಲಿಕ್ಕೆ ಆಗೋಲ್ಲ. ಓಪನ್ ಆಗಿ ನಮ್ಗಿಂತ ಸ್ಟ್ರಾಂಗ್ ಇದೆ ಸಿಸ್ಟಮ್ನ, ಏನು ಮಾಡ್ಲಿಕ್ಕೆ ಆಗೋಲ್ಲ. ನಾವು ಇದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡೋದು ಅಷ್ಟೇ. ಎಲ್ಲ ಇಡೀ ದೇಶದ ದಿಲ್ಲಿಯಿಂದ ಹಿಡಿದು ಎಲ್ಲ ಹೇಳೋದನ್ನ, ನಾನು ದಿಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಹೇಳ್ತೀನಿ. ಶಕ್ತಿ ಪ್ರೋಗ್ರಾಮ್ ಇಲ್ಲಿಂದ ಹಿಡಿದ ದಿಲ್ಲಿವರೆಗೆ ಸಿಸ್ಟಮ್ ಚೇಂಜ್ ಮಾಡಕ್ಕೂ ನಮ್ಮನ್ನು ಚೇಂಜ್ ಮಾಡ್ತಾರ, ನಮ್ಮನ್ನು ಸ್ಟ್ರಾಂಗ್ ಮಾಡಿಬಿಡ್ತಾರ. ರಿಸಲ್ಟ್ ಬಗ್ಗೆ ಹೊಸ ಲೆಕ್ಕಾಚಾರಗಳು, ಹೊಸ ಮಾಹಿತಿ, ಹೊಸ ಗುಣಾಕಾರ, ಹೊಸ ಭಾಗಾಕಾರ, ಏನು ಭಾಗಾಕಾರ ಏನು ನಾವೇನು ಹಾಕಿಲಿ, ಇನ್ನೇನು ಡಬ್ಬಿ ಹೊಡೆದ ಮ್ಯಾಗ ಅನ್ಸಿಬಿಟ್ಟು ನಾವು ಈ ಕಡೆ ಒಮ್ಮೆ ಹಿಂಗೆ ಹೇಳ್ತಾರ ಒಮ್ಮೆ ಹಂಗೆ ಹೇಳ್ತಾರ. ಇನ್ನೇನು ಡಬ್ಬಿ ಹೊಡಿದಂದ 4 ತಾರೀಕು 8 ಗಂಟೆ ಹಾಗೆ ಕಾಕೋದು ಕೂತಿ ನಾವು. ಏನು ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ಬೇಕು. ನಾವು ಗೆಲ್ತೀವಿ ಅಂತ ಅಷ್ಟು ಹೇಳೋರು, ಉಳಿಕಿದ್ದು ಹೇಳೋಕ್ಕಾಗಲ್ಲ ಅಷ್ಟು ಹೇಳ್ತೀವಿ. ಅದಕ್ಕೆ 4 ತಾರೀಕು ಕಾಯ್ಬೇಕಲ್ಲ, ಏನು ಮಾಡೋರಿಗೆ 4 ತಾರೀಕು ವರೆಗೆ ಕಾಯ್ಲೇಬೇಕು. ಅವ್ರಿಗೆ ಗೆಲ್ತಾರೆ, ನಾವು ಗೆಲ್ತೀವಿ 4 ತಾರೀಕು.